ಗೊತ್ತಿಲ್ಲ ನಾನು ಈಗಾಗ ಇವತ್ತೇ ಬೆಳಗ್ಗೆಯಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮುಗಿಸಿ ಈಗ ಬಂದಿದ್ದೇನೆ. ಯಾವುದೇ ರೀತಿ ಮಾತುಕತೆಗಳೇ ಆಗಿಲ್ಲ. ಫೈನಲ್ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ವಿಷಯ ತಿಳಿದು ನಾಳೆ ನಿಮಗೆ ತಿಳಿಸ್ತೀನಿ. ಅಲ್ಲ ಭವಾನಿ ರೇವಣ್ಣ ಅವರು ನಿಮ್ಮ ಮನೆಗೆ ಬರ್ತಾರೆ ರೇವಣ್ಣ ಗೊತ್ತಿಲ್ಲ ನನಗೊಂದು ವಿಷಯ ಗೊತ್ತಿಲ್ಲ. ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರಲಿಕ್ಕೆ ಹೇಳಿದ್ದಾರೆ. ಅವರ ಆದೇಶದ ಮೇರೆಗೆ ಬಂದಿದ್ದೀನಿ. ಬರ್ತಾರೆ ಅವ್ರಿಗೂ ಹೇಳಿರ್ತ ಅವ್ರಿಗೂ ಹೇಳಿದ್ದಾರೆ ಅವರು ಬರ್ತಾರೆ. ಆದರೆ ಇಲ್ಲಿ ಯಾವುದು ಈ ಚರ್ಚೆ ಆಗಿಲ್ಲ. ಏನು ನೀವೇನು ಹೇಳ್ತಾ ಇದ್ದೀರಿ ಫೈನಲೈಸೇಷನ್ ಆಗ್ತಕ್ಕಂಥದ್ದು ಅದೆಲ್ಲ ಇನ್ನು ಚರ್ಚೆಗಳಾಗಿ ಇವೆಲ್ಲ ಸಮಯ ಹಿಡಿತದೆ. ನೋಡಿ ಎರಡನೇ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನೋಡಿ ನನ್ನ ಕಾರ್ಯಕರ್ತರ ಅಭಿಪ್ರಾಯನೇ ಸಭೆಯಲ್ಲಿ ಹೇಳೋದು. ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ತಲೆಬಾಗಬೇಕು ಅನ್ನೋದೇ ನಾನು ಹೇಳ್ತಾ ಇರೋದು. ಅದರ ಮೇಲೆ ತೀರ್ಮಾನ ಮಾಡ್ತೀವಿ. ನೋಡಿ ಇಲ್ಲ ಅದೆಲ್ಲ ಸುಮಾರು ಗಾಳಿ ಸುದ್ದಿಗಳು. ಯಾವುದು ತೀರ್ಮಾನ ಆಗಿಲ್ಲ, ಚರ್ಚೆನೆ ಆಗಿಲ್ಲ. ಇನ್ನು ಚರ್ಚೆನೆ ಆಗಿದ್ರೆ ತೀರ್ಮಾನ ಹೇಗಾಗುತ್ತೆ? ಅಂದ ಸ್ವಲ್ಪ ಸಮಯ ಕೊಡಿ, ಕಾಯದ ಬೇಡ. ನಾಳೆ ಬೆಳಗ್ಗೆ ನಾನೇ ನಿಮ್ಮನ್ನು ಕರೆದು ಎಲ್ಲ ಸಭೆಯ ಮಾಹಿತಿ ಹೇಳ್ತೀನಿ. ಗೊತ್ತಿಲ್ಲ ನನಗೆ. ನಾನು ಈಗಾಗ ಇವತ್ತೇ ಬೆಳಗ್ಗೆಯಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮುಗಿಸಿ ಈಗ ಬಂದಿದ್ದೇನೆ. ಯಾವುದೇ ರೀತಿ ಮಾತುಕತೆಗಳೇ ಆಗಿಲ್ಲ. ಫೈನಲ್ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ವಿಷಯ ತಿಳಿದು ನಾಳೆ ನಿಮಗೆ ತಿಳಿಸ್ತೀನಿ. ಅಲ್ಲ ಭವಾನಿ ರೇವಣ್ಣ ಅವರು ನಿಮ್ಮ ಮನೆಗೆ ಬರ್ತಾರೆ ರೇವಣ್ಣ ಗೊತ್ತಿಲ್ಲ ನನಗೊಂದು ವಿಷಯ ಗೊತ್ತಿಲ್ಲ. ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರಲಿಕ್ಕೆ ಹೇಳಿದ್ದಾರೆ. ಅವರ ಆದೇಶದ ಮೇರೆಗೆ ಬಂದಿದ್ದೀನಿ. ಬರ್ತಾರೆ ಅವ್ರಿಗೂ ಹೇಳಿರ್ತ ಅವ್ರಿಗೂ ಹೇಳಿದ್ದಾರೆ ಅವರು ಬರ್ತಾರೆ. ಆದರೆ ಇಲ್ಲಿ ಯಾವುದು ಈ ಚರ್ಚೆ ಆಗಿಲ್ಲ. ಏನು ನೀವೇನು ಹೇಳ್ತಾ ಇದ್ದೀರಿ ಫೈನಲೈಸೇಷನ್ ಆಗ್ತಕ್ಕಂಥದ್ದು ಅದೆಲ್ಲ ಇನ್ನು ಚರ್ಚೆಗಳಾಗಿ ಇವೆಲ್ಲ ಸಮಯ ಹಿಡಿತದೆ. ನೋಡಿ ಎರಡನೇ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನೋಡಿ ನನ್ನ ಕಾರ್ಯಕರ್ತರ ಅಭಿಪ್ರಾಯನೇ ಸಭೆಯಲ್ಲಿ ಹೇಳೋದು. ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ತಲೆಬಾಗಬೇಕು ಅನ್ನೋದೇ ನಾನು ಹೇಳ್ತಾ ಇರೋದು. ಅದರ ಮೇಲೆ ತೀರ್ಮಾನ ಮಾಡ್ತೀವಿ. ನೋಡಿ ಇಲ್ಲ ಅದೆಲ್ಲ ಸುಮಾರು ಗಾಳಿ ಸುದ್ದಿಗಳು. ಯಾವುದು ತೀರ್ಮಾನ ಆಗಿಲ್ಲ, ಚರ್ಚೆನೆ ಆಗಿಲ್ಲ. ಇನ್ನು ಚರ್ಚೆನೆ ಆಗಿದ್ರೆ ತೀರ್ಮಾನ ಹೇಗಾಗುತ್ತೆ? ಅಂದ ಸ್ವಲ್ಪ ಸಮಯ ಕೊಡಿ, ಕಾಯದ ಬೇಡ. ನಾಳೆ ಬೆಳಗ್ಗೆ ನಾನೇ ನಿಮ್ಮನ್ನು ಕರೆದು ಎಲ್ಲ ಸಭೆಯ ಮಾಹಿತಿ ಹೇಳ್ತೀನಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.